अपडेट बुलेटिन के स्वागत नान शर्मिता शेट्टि। कोरोना हॉटस्पॉट आगता है बेंगलुरु। ಒಂದು ಕಡೆ ರೋಗಿಗಳು ನರಳಾಟವನ್ನ ಮಾಡುತ್ತಾ ಇದ್ದಾರೆ, ಇನ್ನೊಂದು ಕಡೆ ಆಸ್ಪತ್ರೆಗಳು ಮೊಂಡಾಟವನ್ನ ಮಾಡೋದು ಮುಂದುವರೆಸಿದೆ। ಆಸ್ಪತ್ರೆಗಳಿಂದ ಆಸ್ಪತ್ರೆಗಳಿಗೆ ರೋಗಿಗಳು ಅಲ್ದಾಡ್ತಾನೇ ಇದ್ದಾರೆ। ಇದು ನೆನ್ನೆ ಮೊನ್ನೆ ಕಥೆಯಲ್ಲ, ಕಳೆದ ಸಾಕಷ್ಟು ದಿನಗಳಿಂದ ಬೆಂಗಳೂರಲ್ಲಿ ಇದೇ ಪರಿಸ್ಥಿತಿ ಇದೆ। ನಮಗೆ ಪಾಸಿಟಿವ್ ಬಂದಿದೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ। ಆಸ್ಪತ್ರೆ ಮುಂದೆ ಹೋಗಿ ನಿಂತ್ಕೊಂಡು ನನಗೆ ಉಸಿರಾಡಕ್ಕೂ ಸಮಸ್ಯೆ ಆಗ್ತಿದೆ, ದಯವಿಟ್ಟು ನನ್ನ ಅಡ್ಮಿಟ್ ಮಾಡ್ಕೊಳ್ಳಿ, ನನಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ। ನೀವು ಬೇಕಾದ್ರೆ ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ। ಶೇಕಡಾ 50ರಷ್ಟು ಹಾಸಿಗೆಗಳನ್ನು ಖಾಸಗಿ ಆಸ್ಪತ್ರೆಯವರು ನೀಡದೆ ಮೊಂಡಾಟವನ್ನು ಮಾಡಿದ್ದಾರೆ। ಸರ್ಕಾರದ ಆದೇಶ ಇದೆ ಆಲ್ರೆಡಿ, ಆ ಆದೇಶಕ್ಕೂ ಕೂಡ ಬೆಲೆ ಇಲ್ಲ, ಕಿಂಚಿತ್ತು ಕಿಮ್ಮತ್ತನ್ನ ಕೊಡ್ತಾ ಇಲ್ಲ। ಇವತ್ತು ನಗರದ ವಿವಿಧ ಆಸ್ಪತ್ರೆಗಳಿಗೆ ಇನಿಟಲಿ ಆಯುಕ್ತರು ಭೇಟಿಯನ್ನ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಏನೇನು ಕಥೆ ಆಗಿದೆ ಅಂತ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ। ಜಸಾಕ್ರಾ ಇರಬಹುದು, ವೈದೇಹಿ ಇರಬಹುದು, ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರು। ಆದೇಶ ಪಾಲಿಸದ ಆಸ್ಪತ್ರೆಗಳಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡೋದಕ್ಕೆ ಈಗ ನಿರ್ಧಾರಕ್ಕೆ ಬಂದಿದ್ದಾರೆ। ಒಂದು ಡೆಡ್ಲೈನ್ ಅನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ, ಇವತ್ತು ಸಂಜೆ 6 ಗಂಟೆಯೊಳಗೆ ಬೆಡ್ ಅನ್ನು ಕೊಡಲೇಬೇಕು, ಇಲ್ಲಾಂದ್ರೆ ಓಪಿಡಿ ಬಂದ್ ಮಾಡಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ। ಇನ್ನು ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಈಗ ಒಂದು ಬೆಳಗ್ಗೆ ಇಲ್ಲ ನಮ್ಮ ಜಾಯಿಂಟ್ ಕಮಿಷನರ್ ಆಫೀಸ್ ಅಲ್ಲಿ ಯಾವ ರೀತಿ ಇದು ವ್ಯವಸ್ಥೆ ಕೆಲಸ ಮಾಡ್ತಾ ಇದೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ರಿವ್ಯೂ ಮಾಡಿದ್ರಿ। ರಿವ್ಯೂ ಮಾಡಾದ್ಮೇಲೆ ಇಲ್ಲಿ ಹಾಸ್ಪಿಟಲ್ ಗಳಲ್ಲಿ ಬೆಡ್ಡಿನ ಮಾಹಿತಿ ಸರಿಯಾಗಿ ಕೊಡ್ತಾ ಇಲ್ಲ, ನಮ್ಗೆ ಏನು ನಮ್ಮ ಆದೇಶಗಳನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದ 3 ಹಾಸ್ಪಿಟಲ್ ವಿಸಿಟ್ ಮಾಡಿದೀವಿ, ಸಾಕ್ರಾ ಹಾಸ್ಪಿಟಲ್, ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್, ಆಮೇಲೆ ವೈದೇಹಿ ಹಾಸ್ಪಿಟಲ್ಸ್। ಇದರಲ್ಲಿ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಅಲ್ಲಿ ಕರೆಕ್ಟ್ ಆಗಿ ಅವರು ಫಾಲೋ ಮಾಡ್ತಾ ಇದ್ದಾರೆ। ಇವರುಗಳಿಗೆ ಸಾಕ್ರಾ ಹಾಸ್ಪಿಟಲ್ ಮತ್ತೆ ವೈದೇಹಿ ಹಾಸ್ಪಿಟಲ್ ಗಳಲ್ಲಿ ನಮ್ಮ ಆದೇಶಗಳನ್ನ ಪಾಲನೆ ಮಾಡ್ತಾ ಇಲ್ಲ, ಅವರಿಗೆ ಸಾಯಂಕಾಲ 6 ಗಂಟೆವರೆಗೂ ಟೈಮ್ ಕೊಟ್ಟಿದ್ದೀವಿ, ಅದು ಪಾಲನೆ ಮಾಡದೇ ಇದ್ರೆ ಹಾಸ್ಪಿಟಲ್ ಓಪಿಡಿಗೆ ಬೀಗ ಹಾಕ್ತೀವಿ, ಆಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ। ಈಗ ಸರ್ಕಾರ ಆದೇಶ ಕೊಟ್ಟಿದೆ, ಪದೇ ಪದೇ ಮೀಟಿಂಗ್ ಮಾಡಿ ಡೆಡ್ಲೈನ್ ಕೊಟ್ಟರು ಕೂಡ ಬಗ್ತಾ ಇಲ್ಲ, ಖಾಸಗಿ ಅವರು ಮೊಂಡಾಟವನ್ನ ಮಾಡ್ತಾನೆ ಇದ್ದಾರೆ। 50% ಹಾಸಿಗೆಯನ್ನ ಆಸ್ಪತ್ರೆಗಳು ಕೊಡಬೇಕಾಗಿತ್ತು, ಆದ್ರೆ ಯಾವ್ಯಾವ ಹಾಸ್ಪಿಟಲ್ ಅಲ್ಲಿ ಈಗ 50%ದಷ್ಟು ಹಾಸಿಗೆಯನ್ನ ಕೊಟ್ಟಿಲ್ಲ, ಆಸ್ಪತ್ರೆಗಳಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡ್ತೀವಿ ಅಂತ ಬೆಂಗಳೂರು ಜಿಲ್ಲಾ ವೈದ್ಯಾಧಿಕಾರಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅದರ ಪ್ರಕಾರ ನೋಟಿಸ್ ಕೂಡ ಇಶ್ಯೂ ಆಗಿದೆ। ಸೊ ಇಲ್ಲಿ 24 ಗಂಟೆಗಳಲ್ಲಿ ಓಪಿಡಿ ಬಂದ್ ಮಾಡಿಸ್ಬಿಡ್ತೀವಿ, ನೀವು ಒಂದು ವೇಳೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಶೇಕಡಾ 50ರಷ್ಟು ಬೆಡ್ ಗಳನ್ನ ರೋಗಿಗಳಿಗೆ ಕೊಟ್ಟಿಲ್ಲ ಅಂದ್ರೆ ಆ ನೋಟಿಸ್ ಅಲ್ಲಿ ಹೇಳಿದ್ದಾರೆ, 24 ಗಂಟೆಗಳಲ್ಲಿ ಇದೆಲ್ಲ ಆಗಿಲ್ಲ ಅಂತಂದ್ರೆ ಓಪಿಡಿ ಅನ್ನ ಬಂದ್ ಮಾಡಿಸ್ತೀವಿ ಅನ್ನೋ ಸೂಚನೆಯನ್ನ ಈಗ ಕೊಡಲಾಗಿದೆ। ಸಾಕ್ರಾ ಆಸ್ಪತ್ರೆ, ಮಾನಸ ಆಸ್ಪತ್ರೆ, ಹಾಗೆ ಆರ್ಕೆ ಆಸ್ಪತ್ರೆ, ನಾಗರಭಾವ್ಯ, ಫೋರ್ಟಿಸ್ ಆಸ್ಪತ್ರೆಗಳಿಗೆ ನೋಟಿಸ್ ಅನ್ನ ಈಗ ಇಶ್ಯೂ ಮಾಡಲಾಗಿದೆ। ಮುಂದಿನ 24 ಗಂಟೆ ಒಳಗಡೆ ನೀವು ಇದಕ್ಕೆ ಉತ್ತರ ಕೊಡಬೇಕು ಈ ನೋಟಿಸ್ ಗೆ, ಅದಕ್ಕೂ ಬಗ್ಗದೇ ಇದ್ರೆ ಲೈಸೆನ್ಸ್ ರದ್ದು ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಇದೀಗ ನೀಡಲಾಗಿದೆ। 50% ಹಾಸಿಗೆ ನೀಡದ ಆಸ್ಪತ್ರೆಗಳಿಗೆ ಈಗ ನೋಟಿಸ್ ಇಶ್ಯೂ ಆಗಿದೆ। ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಕೊಡ್ತಾರೆ, ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ। ಈಗ ಖಾಸಗಿ ಅವರ ಮೊಂಡಾಟ ಹೆಂಗ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ, ಈಗ 50% ಕೊಡಬೇಕು ಅಂತ ಸರ್ಕಾರನೇ ಹೇಳಿದೆ, ಇವರು ಕಳ್ಳಾಟ ಆಡೋದನ್ನ ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ। ಪರಿಣಾಮ ನಾವು ಬೆಂಗಳೂರಲ್ಲಿ ಕೋವಿಡ್ ಪಾಸಿಟಿವ್ ಬಂದರೂ ಸರಿ ಅಥವಾ ನಾನ್ ಕೋವಿಡ್ ಇಶ್ಯೂ ಇದ್ರೂ ಸರಿ ಯಾವ ತರ ಅಲ್ದಾಟವನ್ನ ರೋಗಿಗಳು ಪಾಪ ಮಾಡ್ತಾ ಇದ್ದಾರೆ ಆಂಬ್ಯುಲೆನ್ಸ್ ನಲ್ಲಿ ಅಂತ ಗಮನಿಸ್ತಾ ಇದೀವಿ ಕಳೆದ ಸಾಕಷ್ಟು ದಿನಗಳಿಂದ। ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ, ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್। ಥಾಮಸ್, ಸರ್ಕಾರ ಈ ಹಿಂದೆ ಸಾಕಷ್ಟು ಈ ತರ ಡೆಡ್ಲೈನ್ ಎಲ್ಲ ಕೊಟ್ಟಿತ್ತು, ಬಟ್ ಸರ್ಕಾರದ ಆದೇಶಕ್ಕೂ ಕೂಡ ಬಗ್ಗಿರ್ಲಿಲ್ಲ ಕೆಲವೊಂದು ಖಾಸಗಿ ಆಸ್ಪತ್ರೆಗಳು, ಸೊ ಈಗ DHO ಯಾವ ತರ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಡೆಡ್ಲೈನ್ ಅಂದ್ರೆ ಯಾವ ತರ ಇದೋ? ಶರ್ಮಿತಾ, ಇವತ್ತು ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರು ಬಿಬಿಎಂಪಿ ಆಯುಕ್ತರ ಅಧಿಕಾರ ವಹಿಸಿಕೊಳ್ತಿದ್ದಂಗೆ ಮಾರನೇ ದಿನನೇ ಎಲ್ಲ ಒಂದ್ ಕಡೆ ಚುರುಕು ಮುಟ್ಸೋದಕ್ಕೆ ಮುಂದಾಗಿದ್ದಾರೆ। ಯಾಕಂದ್ರೆ ನಿನ್ನೆ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಖುದ್ದು CM ಯಡಿಯೂರಪ್ಪನವರು ಒಂದು ಸಭೆ ಮಾಡಿದ್ರು, 50% ಬೆಡ್ ಅನ್ನ ಕೊಡ್ಲೇಬೇಕು ಮತ್ತೆ ಯಾವುದೇ ರೀತಿಯಲ್ಲೂ ಚಿಕಿತ್ಸೆ ಬಂದಂತ ಟೈಮಲ್ಲಿ ನಿರಾಕರಣೆ ಮಾಡಬಾರ್ದು, ಮಾಡಿದ್ರೆ ಅಂತವ್ರ ಲೈಸೆನ್ಸ್ ಕೂಡ ರದ್ದು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು। ಅದಕ್ಕೆ ಪೂರಕವಾಗಿ ಇವತ್ತು ಮಾದೇವಪುರ ವ್ಯಾಪ್ತಿಯ ಬರುವಂತ ಕೊಲಂಬಿಯಾ ಏಷ್ಯಾ ಇರ್ಬೋದು, ಸಕ್ರ ಆಸ್ಪತ್ರೆ ಇರ್ಬೋದು, ವೈದೇಹಿ ಆಸ್ಪತ್ರೆಗಳಿರ್ಬೋದು, ಎಲ್ಲಾ ಆಸ್ಪತ್ರೆಗಳಿಗೂ ಕೂಡ ಒಂದು ಸರ್ಪ್ರೈಸ್ ವಿಸಿಟ್ ಅನ್ನ ಮಂಜುನಾಥ್ ಪ್ರಸಾದ್ ಅವರು ಕೊಟ್ಟಿದ್ದಾರೆ। ತಪಾಸಣೆಯ ಸಂದರ್ಭದಲ್ಲಿ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಹೊರತುಪಡಿಸಿದ್ರೆ ಸಕ್ರ ಮತ್ತು ವೈದೇಹಿ ಆಸ್ಪತ್ರೆಗಳು ಯಾವುದೇ ರೀತಿಯಲ್ಲೂ ಕೂಡ ನಿಯಮವನ್ನ ಪಾಲನೆ ಮಾಡ್ತಾ ಇಲ್ಲ, ಯಾಕಂದ್ರೆ ನಿನ್ನೆ ಅಷ್ಟೆಲ್ಲ ಆದ್ಮೇಲೂ ಕೂಡ ತಮ್ಮ ನಿರ್ಲಕ್ಷ್ಯವನ್ನ ಮುಂದುವರಿಸಿದ್ರು ಅನ್ನೋಂತ ಸಂಗತಿನೂ ಕೂಡ ಭೇಟಿಯ ಸಂದರ್ಭದಲ್ಲಿ ತಿಳಿದು ಬಂತು ಅನ್ನೋಂತ ಮಾಹಿತಿಯನ್ನ ಖುದ್ದು ಮಂಜುನಾಥ್ ಪ್ರಸಾದ್ ಅವರೇ ಕೊಟ್ಟಿದ್ದಾರೆ। ಸಂಜೆವರೆಗೆ ಅವರಿಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ,
ಪರಿಸ್ಥಿತಿಯನ್ನ ಸರಿ ಮಾಡ್ಕಬೇಕು ಬಿಬಿಎಂಪಿ ಮತ್ತೆ ಸರ್ಕಾರ ಜೊತೆಗೆ ಏನು ಮಾತುಕತೆಗಳು ಆಗ್ತಾ ಇದೆ ಖಾಸಗಿ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ತಾವು ಕೂಡ ಬದ್ರಾಗಬೇಕು ಶರತ್ತುಗಳಿಗೆ ಬದ್ರಾಗದಿದ್ರೆ ಸಂಜೆ ಹೊತ್ತಿಗೆ ಓಪಿಡಿಗೆ ಬೀಗ ಹಾಕಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರೆ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿ ಬಂದಿದ್ದಾರೆ ಹಾಗಾಗಿ ಇದು ನೋಟಿಸ್ ಅನ್ನು ಸರ್ವ್ ಮಾಡಿ ಬಂದಿರುವಂತದ್ದು ಉಳಿದಂತ ಆಸ್ಪತ್ರೆಗಳು ವೈದ್ಯ ಮತ್ತು ಸಕ್ರ ಆಸ್ಪತ್ರೆಗಳ ಅದೇ ಮನಸ್ಥಿತಿಯನ್ನ ಉಳ್ಳಂತ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಒಂದು ಎದೆಯಲ್ಲಿ ಎಲ್ಲ ಒಂದ್ ಕಡೆ ಡವಡವ ಶುರು ಆಗಿದೆ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ವ್ಯವಸ್ಥೆ ದಿನೇ ದಿನೇ ಹದಗೆಡ್ತಾ ಇದೆ, ಔಟ್ ಆಫ್ ಕಂಟ್ರೋಲ್ ಆಗ್ತಾ ಇದೆ, ಪರಿಸ್ಥಿತಿ ಸಹಬದಿಗೆ ಬರ್ತಾ ಇಲ್ಲ. ಬಹುತೇಕ ಇಂತ ಬಹುತೇಕ ಇಂತ ನಿರ್ಲಕ್ಷ್ಯಗಳಿಗೆ ಖಾಸಗಿ ಆಸ್ಪತ್ರೆಗಳ ಆಡಳಿತ ಮಂಡಳಿಯ ಧೋರಣೆಯ ಕಾರಣ ಅನ್ನುವಂಥದ್ದನ್ನು ಕೂಡ ಸಮರ್ಪಕವಾಗಿ ಅರ್ಥ ಮಾಡ್ಕೊಂಡು ಇಲ್ಲ. ಇತ್ತೀಚೆಗೆ ಮಂಜುನಾಥ್ ಪ್ರಸಾದ್ ಅವರಿಗೆ ಹೊಣೆಗಾರಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ಇದನ್ನ ಪ್ರಮುಖವಾಗಿ ಸ್ಟ್ರೆಸ್ ಮಾಡಿ ಹೇಳಲಾಗಿದೆ. ಸರ್ಕಾರ ಅದಕ್ಕೆ ಮಂಜುನಾಥ್ ಪ್ರಸಾದ್ ಅವರನ್ನ ಹೊಸ ಆಯುಕ್ತರಾಗಿ ತರುವಂತ ಸಂದರ್ಭದಲ್ಲಿಯೇ ಈ ಎಲ್ಲಾ ವಿಷಯಗಳನ್ನು ಕೂಡ ಅವರ ಮನವರಿಕೆ ಮಾಡಿಕೊಡಲಾಗಿತ್ತು. ಹಾಗಾಗಿ ವ್ಯವಸ್ಥೆ ಸರಿಯಾಗಬೇಕು ಅಂತ ಒಂದು ಸಂದರ್ಭದಲ್ಲಿ ಮಂಜುನಾಥ್ ಪ್ರಸಾದ್ ಅವರಿಗೆ ಹೆಚ್ಚುವರಿ ಅಧಿಕಾರವನ್ನು ಮತ್ತೆ ಅವರ ವಿವೇಚನೆಗೆ ತಕ್ಕಂತೆ ಕೆಲಸ ಮಾಡುವಂತ ಒಂದು ಸ್ವಾತಂತ್ರ್ಯವನ್ನು ಕೂಡ ಸರ್ಕಾರ ಕೊಟ್ಟಿದೆ. ಆ ಕಾರಣಕ್ಕೋಸ್ಕರ ಮಂಜುನಾಥ್ ಪ್ರಸಾದ್ ಅವರ ಭೇಟಿ ಮತ್ತೆ ನೀಡಿರುವಂತ ನೋಟಿಸು ಅಲ್ಲದೆ ಕೊಟ್ಟಿರುವಂತ ಸಂಜೆವರೆಗಿನ ಗಡುವು ಏನಿದೆ ಅದು ಉಳಿದಂತ ಖಾಸಗಿ ಆಸ್ಪತ್ರೆಗಳಿಗೆ ಒಂದು ಎಚ್ಚರಿಕೆ ಕರೆಗಂಟೆ. ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಳದೆ ಹೋದ್ರೆ ಓಪಿಡಿಯನ್ನ ಬಂದ್ ಮಾಡಿದ್ರೆ ಅವ್ರ ವ್ಯವಹಾರನೂ ಕೂಡ ನಿಂತೋಗುತ್ತೆ ಅನ್ನೋದು ಕೂಡ ಸರ್ಕಾರಕ್ಕೆ ಮತ್ತೆ ಬಿಬಿಎಂಪಿ ಗೊತ್ತು. ಆ ಕಾರಣಕ್ಕೋಸ್ಕರನೇ ಸಂಜೆವರೆಗೆ ಕಾಲಾವಕಾಶ ಕೊಡಲಾಗಿದೆ. ಇಲ್ದೇವಾದಲ್ಲಿ ಓಪಿಡಿಯನ್ನ ಬಂದ್ ಮಾಡ್ತು ಅಂತಂದ್ರೆ ಆಸ್ಪತ್ರೆಗೆ ದೊಡ್ಡ ಮಟ್ಟದ ಆದಾಯ ಏನಾಗ್ತಾ ಇದೆ, ಆ ಒಂದು ಆದಾಯ ನಿಂತೋಗುವಂತದ್ದು ಸ್ಪಷ್ಟವಾಗತ್ತೆ. ಆ ಕಾರಣಕ್ಕೋಸ್ಕರ ಸಂಜೆವರೆಗೆ ನೋಟಿಸ್ ಅನ್ನು ಕೊಡ್ತೀವಿ. ಇದೇ ಮನಸ್ಥಿತಿ ಬೇರೆ ಆಸ್ಪತ್ರೆಗಳು ಮಾಡಿದ್ದೆ ಆದ್ರೆ ಮುಂದುವರಿಸಿದ್ದೆ ಆದಲ್ಲಿ ಆ ಆಸ್ಪತ್ರೆಗಳಿಗೂ ಕೂಡ ಇದೇ ಆಸ್ಪತ್ರೆಗಳಿಗೆ ಆದಂತ ಗತಿ ಆಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಸೂಚ್ಯವಾಗಿ ಇವತ್ತಿನ ಒಂದು ಇನ್ಸ್ಪೆಕ್ಷನ್ ಸಂದರ್ಭದಲ್ಲಿ ಮಂಜುನಾಥ್ ಪ್ರಸಾದ್ ಅವರು ಕೊಟ್ಟಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ತಾಮಸ್ ಪುಷ್ಪರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್.